ನಮಸ್ಕಾರ ಟಿವಿ ಟುಗೆ ಸ್ವಾಗತ. ನಾನು ಪ್ರಿಯಾಂಕಾ. ಕಾರ್ಯಕ್ರಮದ ವಿವರ ವೇಣುಗೋಪಾಲ್ ಪರಿಸರರವರಿಂದ ವಿಶ್ವ ಜಲ ದಿನಾಚರಣೆ ಪ್ರಯುಕ್ತ ಸಾರ್ವಜನಿಕರಿಗೆ ನೀರಿನ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಸರ್ಕಾರ ಕೆರೆಗಳ ಬಗ್ಗೆ ಸರಿಯಾದ ಕ್ರಮ ತೆಗೆದುಕೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದನ್ನು ವಿಶೇಷವಾಗಿ ವಿಶ್ವ ಜಲ ದಿನದ ಪ್ರಯುಕ್ತ ನಾವು ನಾಯಂಡಳ್ಳಿಯಲ್ಲಿ ಇರತಕ್ಕಂತಹ ರೋಷನ್ ನಗರ ಅಂತೇಳಿ ಈ ಭಾಗದಲ್ಲಿ ನಾವು ಕೆರೆನ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನು ಮಹಾನಗರ ಪಾಲಿಕೆ ವಹಿಸ್ಕೊಂಡ ನಂತರ ಇಲ್ಲಿಯ ಸ್ಥಳೀಯ ಶಾಸಕರು, ಸ್ಥಳೀಯ ಕಾರ್ಪೊರೇಟರ್ಗಳು, ಜೊತೆಗೆ ಸ್ಥಳೀಯ ಪ್ರತಿನಿಧಿಗಳು, ಎಂ ಪಿ ಸೇರಿದಂತೆ ಈ ಜಾಗವನ್ನು ವಿಶ್ವ ಜಲ ದಿನದ ಪ್ರಯುಕ್ತವಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳು ಮತ್ತು ಈಗ ದೊಡ್ಡ ದೊಡ್ಡ ಹೊಂಡಗಳು ಏನಿತ್ತು ಕೆಂಪೇಗೌಡರ ಕಾಲದಲ್ಲಿ ಯಾವ ರೀತಿಯಲ್ಲಿ ಸದುಪಯೋಗ ಮಾಡಲಿಕ್ಕೆ ಕೆರೆಗಳನ್ನ ಏನು ಕೆಂಪೇಗೌಡರು ಕಟ್ಟಿಸಿದರು, ತದನಂತರ ಈ ಭಾಗವನ್ನು ಯಾವ ರೀತಿ ಹಾಳು ಮಾಡಿದರೆ ಕೈಗಾರಿಕೆಗಳ ಮಾಲಿನ್ಯ ಮತ್ತು ಏನು ಇಂಡಸ್ಟ್ರಿಗಳ ಮಾಲಿನ್ಯ ಹಾಗೂ ಜನವಸತಿಗಳ ಏನು ಅಘೋರ ಏನು ಆಘಾತ ಪರಿಸರದ ಮೇಲೆ ಆಗ್ತಿರತಕ್ಕಂಥ ಆಘಾತಗಳು ಸೇರಿದಂತೆ ಎಲ್ಲ ರೀತಿಯಿಂದಲೂ ಮಾನವ ನಿರ್ಮಿತ ಸಮಾಜ ಈ ಜಾಗವನ್ನು ಹಾಳು ಮಾಡಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೆ ಬರಬರುವಂಥ ಸನ್ನಿವೇಶಗಳು ಎದುರಾಗ್ತಾ ಇದ್ದಾವೆ. ಈಗಾಗಲೇ ಮೇಕೆದಾಟಿಗೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರ ಸೇರಿದಂತೆ ಐದು ಜಿಲ್ಲೆಗಳಿಗೆ ಸೇರಬೇಕಾದ ನೀರನ್ನು ನಾವು ಹಕ್ಕು ಸ್ಥಾಪನೆಯನ್ನು ಮಾಡಲಿಕ್ಕಿಂತ ಹೋದಾಗ ತಮಿಳುನಾಡು ಪ್ರದೇಶದಲ್ಲಿ ತಮಿಳುನಾಡಿನ ಸರ್ಕಾರ ಅವರು ಅಘೋಷಿತ ಘೋಷಣೆ ಮಾಡ್ತಾರೆ, ಏಕರೂಪ ನ್ಯಾಯ ವ್ಯವಸ್ಥೆಯಲ್ಲಿ ನಾವು ಹೋಗ್ತೀವಿ, ನಾವು ಡ್ಯಾಮ್ ಕಟ್ಟಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಸೊ ಈ ಪ್ರಕ್ರಿಯೆಗಳು ನಮ್ಮ ರಾಜಕಾರಣಿಗಳು, ನಮ್ಮ ಕರ್ನಾಟಕದ ರಾಜಕಾರಣಿಗಳು, ನಮ್ಮ ಬೆಂಗಳೂರು ನಗರದ ಪಿತೃಗಳು ಮತ್ತು ಇಲ್ಲಿನ ಭಾಗದ ನಾಯಕರುಗಳು ಈ ಪರಿಸರದ ಬಗ್ಗೆ ಮತ್ತು ನಾವು ಕುಡಿಯೋ ನೀರಿನ ಬಗ್ಗೆ, ನಾವು ಪಡೆಯೋ ಅಂತರ್ಜಲದ ಬಗ್ಗೆ ಯಾವ ರೀತಿ ವಿಶ್ಲೇಷಣೆ ಕೊಡ್ತಾರೆ ಅನ್ನೋದು ಇಲ್ಲಿ ತನಕ ಅರ್ಥನೇ ಆಗ್ತಿಲ್ಲ. ನೆಲ ಜಲ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇವರು ವ್ಯಾಖ್ಯಾನಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಜನರನ್ನ ನಂಬಿಸಿ ಮೋಸ ಮಾಡ್ತಾ ಇದ್ದಾರೆ. ವಿಶ್ವ ಜಲ ದಿನದಂದು ವಿಶೇಷವಾಗಿ ಈ ದಿನ ಇವರು ನಡೆಸ್ಕೊಳ್ಳೋ ರೀತಿಗಳು, ಜನ ವಸತಿ ಪ್ರದೇಶಗಳ ಮೇಲೆ ಆಗ್ತಿರೋ ಆಘಾತಗಳು ಸೇರಿದಂತೆ ಎಲ್ಲ ರೀತಿಯಲ್ಲೂ ಕೂಡ ಅವ್ರು ನಡ್ಕೋತಿರೋ ವ್ಯವಸ್ಥೆಗಳು ಬಹಳ ದುರುದ್ದೇಶದಿಂದ ಕೂಡಿರ್ತಕ್ಕಂಥಾಗಿದೆ. ಬೇರೆ ಬೇರೆ ಸಚಿವರು ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ, ಯಡಿಯೂರಪ್ಪ ಸರ್ಕಾರ ಇದ್ದಾಗಲೂ ಇದೇ ರೀತಿ ವ್ಯವಸ್ಥೆ, ಬೊಮ್ಮಾಯಿ ಬಂದಿದ್ದಾರೆ, ಬೊಮ್ಮಾಯಿ ಬಂದಂತರೂ ಇದೇ ರೀತಿ ವ್ಯವಸ್ಥೆ ಆಗ್ತಾ ಇದೆ. ಬೆಂಗಳೂರಿನ ಕೆರೆಗಳನ್ನ ಉಳಿಸುವಂಥ ನಿಟ್ಟಿನಲ್ಲಿ ಈ ಕೆರೆ ಭಾಗನ ಮತ್ತು ಈ ಕೆರೆ ಇಲ್ಲಿ ಸುತ್ತಮುತ್ತ ನೋಡಿ, ಈಗ ಸುಮಾರೊಂದು 7-8 ವರ್ಷದ ಹಿಂದೆ ಈ ಕೆರೆಯನ್ನು ಪುನರುಜ್ಜೀವನಗೊಳಿಸಿ ಜೊತೆಗೆ ಕೆರೆಗೆ ನೀರು ಬಿಟ್ಟು ಮೀನಿನ ಮರಿಗಳನ್ನ ಸಾಕಲಿಕ್ಕೆ ಅವಕಾಶ ಕೊಟ್ಟು ಎಲ್ಲ ರೀತಿಯಲ್ಲೂ ಕೂಡ ಸದುಪಯೋಗ ಮಾಡಲಿಕ್ಕೆ ಸರ್ಕಾರ ಫಂಡ್ ಕೊಟ್ಟಿದೆ, ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದೆ. ಒಂದೊಂದು ಕೆರೆಯನ್ನ ಉಳಿಸುವಂಥದ್ದಲ್ಲಿ 150-200 ಕೋಟಿನ ಮಹಾನಗರ ಪಾಲಿಕೆ ಕೊಡ್ತಾ ಬಂದಿದೆ. ಮಹಾನಗರ ಪಾಲಿಕೆ ಇಲ್ಲಿ ತನಕ ಎಷ್ಟು ಖರ್ಚು ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಅಯೋಮಯ ಆಗ್ತಾ ಇದೆ ನಮಗೆ. ಯಾಕಂದರೆ ಅದ್ರ ಬಗ್ಗೆ ಆಡಿಟಿಂಗ್ ರಿಪೋರ್ಟ್ ಕೇಳಿದ್ರೆ ಅವರವರೇ ಹೊಡೆದಾಡ್ತಾರೆ. ಕಾರ್ಪೊರೇಷನ್ನಲ್ಲಿ ಈಗಾಗಲೇ ವಿಚಿತ್ರವಾದ ಸನ್ನಿವೇಶ ನಡೀತಾ ಇದೆ. ಕಾರ್ಪೊರೇಷನ್ಗೆ ಬರೋ ಫಂಡ್ ಎಲ್ಲ ತೊಗೊಂಡು ಎಲ್ಲ ಈ ಎಲಸಿಗೆ ಹಾಕೊತಾ ಇದ್ದಾರೆ. ಇಂಥ ಪರಿಸ್ಥಿತಿ ನಮಗೆ ಬರಬಾರ್ದು. ಈ ಪ್ರದೇಶನ ವಿಶ್ವ ಜಲ ದಿನದ ಪ್ರಯುಕ್ತವಾಗಿ ನಾನು ವೇಣುಗೋಪಾಲ್ ಪರಿಸರ ಅಂತೇಳಿ ಈ ವಿಶೇಷ ದಿನವಾಗಿ ನಾನು ಒಂದು ಸಾರ್ವಜನಿಕರಿಗೆ ಮತ್ತು ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶ ಏನಂದರೆ, ನಾವು ಕುಡಿಯೋ ನೀರನ್ನು ನಾವು ಉಪಯೋಗಿಸಿದ ನೀರನ್ನು ನಾವು ಉಳಿಸೋಣ, ಅಂತರ್ಜಲ ಬೆಳೆಸೋಣ,